ನಮಸ್ಕಾರ ದೇವರು. ನಾವೀಗ ಎಲ್ಲಿದ್ದೀವಿ ಗೊತ್ತಾ? ಈಶಾ ಫೌಂಡೇಶನ್ ಹತ್ರ ಇದ್ದೀವಿ, ಚಿಕ್ಕಬಳ್ಳಾಪುರದ ಹತ್ರ. ಇಲ್ಲಿ ನೋಡ್ತಿರ್ಬೋದು ಸೇಮ್ ಕೊಯಮೂತ್ರದ ಹತ್ರ ಹೇಗೆ ಶಿವ ಸ್ಟ್ಯಾಚು ಇದೆ ಅದೇ ಥರ ಇಲ್ಲಿ ನಡೀತೈತೆ. ಇಲ್ಲಿ ಸದ್ಯಕ್ಕೆ ಇನ್ನೂ ಅಂಥದ್ದೇನು ರೆಡಿ ಆಗಿಲ್ಲ, ಶಿವ ಎಲ್ಲ ರೆಡಿ ಆಗ್ತೈತೆ. ರೆಡಿ ಆಗೋದಕ್ಕೆ ಒಂದು 2 ಮಂತ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು 2 ಮಂತ್ಸ್ ಆದಮೇಲೆ ಏನು ಸಂಕ್ರಾಂತಿಗೇನೋ ಓಪನ್ ಅಂತ ಹೇಳ್ತಿದ್ದಾರೆ. ಈ ಫೀಲ್ಡ್ ಎಲ್ಲ ರೆಡಿ ಆಗೋದಕ್ಕೆ ಸ್ವಲ್ಪ ಒಂದು 2 ಇಯರ್ ಆಗ್ಬೋದು. ಈ ಶಿವ ಬಂದ್ಬಿಟ್ಟು ಓಪನಿಂಗ್ ಬಂದು ಒಂದು ಸಂಕ್ರಾಂತಿಗೆ ಓಪನಿಂಗ್ ಅಂತ ಹೇಳ್ತಿದ್ದಾರೆ. ಈಗ ರೆಡಿ ಆಗಿರುವಂಥದ್ದು ನಾಗಮಂಡಲ ರೆಡಿ ಆಗಿದೆ, ನೋಡ್ಕೊಂಬರೋಣ. ಓಕೆ, ನೆಕ್ಸ್ಟಲ್ಲಿ ಶಿವ ಹತ್ರ ಅಲ್ಲಿ ಕರ್ಕೊಂಡು ನೋಡೋಣ ಹೇಗಿದೆ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಇನ್ನೊಂದು ಕ್ರೇಜ್ ಏನು ಗೊತ್ತಾ? ಸುತ್ತಲೂ ಬೆಟ್ಟ ಇದೆ ಗುರು, ಸುತ್ತಲೂ ಬೆಟ್ಟ, ಸೆಂಟ್ರಲ್ಲಿ ಶಿವ ಸ್ಟ್ಯಾಚು. ಸಖತ್ತಾಗಿದೆ, ಏನೋ ಒಂಥರ ಬ್ಯೂಟಿಫುಲ್ ಆಗಿದೆ. ಮಧ್ಯಾಹ್ನ ಬರೋದಕ್ಕಿಂತ ಒಂದು ಬೆಳಗ್ಗೆ ಟೈಮು ಅಥವಾ ಸಾಯಂಕಾಲ ಟೈಮ್ ಬಂದರೆ ಸಖತ್ತಾಗಿದೆ. ಬ್ಯೂಟಿಫುಲ್ ಲೊಕೇಶನ್ ಮಾತ್ರ ನೋಡ, ಸುತ್ತಲೂ ಬೆಟ್ಟ ನೋಡಿ, ಬೆಟ್ಟ ಕಾಣ್ತಿದೆಯಲ್ಲ, ಸುತ್ತಲೂ ಬೆಟ್ಟ ಗುರು. ಅದೇ ಒಂಥರ ಸ್ಪೆಷಲ್, ಒಂಥರ ನಾನು ನೋಡಿ ಒಂದು ಸ್ವಲ್ಪ ಶಾಕ್ ಆದ ಇದೇನು ಗುರು, ಸುತ್ತಲೂ ಬೆಟ್ಟ ಇದೆ, ಸೆಂಟ್ರಲ್ಲಿ ಶಿವ ಸ್ಟ್ಯಾಚು ಇದೆ. ಸಖತ್ತಾಗಿದೆ, ಒಳ್ಳೆಯ ಬ್ಯೂಟಿಫುಲ್ ಲೊಕೇಶನು. ಒಂಥರ ನಮ್ಮ ಕರ್ನಾಟಕದಲ್ಲಿ ಈ ಥರ ಮಾಡ್ತಿರೋ ಅಂತಂದರೆ ಒಂಥರ ಖುಷಿ ಆಗ್ತದೆ ನನಗಂತೂ, ಸಖತ್ ಹೆಮ್ಮೆ. ನಮ್ಮದು ಕೂಡ ಚಿಂತಾಮಣಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಥರ ಮಾಡ್ತಿರೋದು ನೋಡ್ರೆ ಒಂಥರ ಹೆಮ್ಮೆ ನನಗೂ ಒಂಥರ. ಅದಕ್ಕೆ ನೋಡಬೇಕಂತಾನೆ ಬಂದಿದ್ದೀನಿ. ಈಗ ನಾಗಮಂಡಲ ಅಲ್ಲಿ ರೆಡಿ ಆಗಿರೋದು, ಅಲ್ಲಿ ಹೋಗೋಣ, ಅಲ್ಲಿ ನೋಡಿಕೊಂಡು ನೆಕ್ಸ್ಟು ಅಲ್ಲಿ ಶಿವ ಹತ್ರ ಹೋಗೋಣ. ಓಕೆ, ಕೊಯಮೂತ್ತೂರಿನಲ್ಲಿ ಕೂಡ ನಾಗಮಂಡಲ ಇದೆ, ಇಲ್ಲಿ ಕೂಡ ಫುಲ್ಲು ನಾಗಮಂಡಲ ಇಲ್ಲಿ ರೆಡಿ ಆಗಿದೆ. ಈಗ ಇದನ್ನು ನೋಡೋಣ, ಶಿವ ಸ್ಟ್ಯಾಚು ಇನ್ನೂ ರೆಡಿ ಆಗ್ತೈತೆ. ನೆಕ್ಸ್ಟ್ ಅಲ್ಲಿ ಹೋಗಿ ಹತ್ರ ಹೋಗಿ ಸ್ವಲ್ಪ ತೋರಿಸ್ತೀನಿ. ಓಕೆನಾ, ಎಂಜಾಯ್ ಮಾಡಿ. ನೋಡಿದ್ರಲ್ವಾ ಆ ರೀತಿಯಾಗಿ ರೆಡಿ ಆಗ್ತದೆ. ಈಗ ನಾವು ಶಿವ ಹತ್ರ ಹೋಗೋಣ. ಓಕೆನಾ, ಶಿವ ಹತ್ರ ಹೋಗಿ ನೋಡೋಣ ಹೇಗಿದೆ ಯಾವ ಥರ ಅಂದ್ಬಿಟ್ಟು. ಸೇಮ್ ಹೈಟ್ ಇದೆ, ಸೇಮ್ ಚೆನ್ನಾಗಿದೆ, ಸಖತ್ತಾಗಿದೆ. ಒಂದು ಅಂತೂ ನನಗಂತೂ ಒಂಥರ ಖುಷಿ ಆಗ್ತದೆ, ಏನು ಹೇಳಿದ್ರು ನಂಗೆ ಸಾಕಾಗಲ್ಲ ನಿಜವಾಗ್ಲೂ. ಅಂತೂ ನಮ್ಮ ಕರ್ನಾಟಕದಲ್ಲಿ ಈ ಥರದೊಂದು ಆಗ್ತಿದೆ ಅಲ್ವಾ, ಅದರಿಂದ ಸ್ವಲ್ಪ ಖುಷಿ ಜಾಸ್ತಿ ಆಗ್ತಿದೆ ನನಗಂತೂ ಒಂಥರ. ಓಕೆ, ನಿಮ್ಗೆ ಏನು ಅನಿಸ್ತಿದೆ ಅಂತೇಳಿ ನೀವು ಕೂಡ ನಮಗೆ ಕಾಮೆಂಟ್ ಮಾಡ್ರಪ್ಪ, ಕಾಮೆಂಟ್ ಮಾಡಿ ತಿಳಿಸಿ. ಇದೇ ಥರ ನೀವು ಕಾಮೆಂಟ್ ಮಾಡಿದಷ್ಟು ಇದೇ ಥರ ಇನ್ನೂ ಲಾಗ್ ಮಾಡೋಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡೋದಲ್ಲ, ಮಾಡೇ ಮಾಡ್ತೀನಿ ಖಂಡಿತವಾಗಲೂ. ಆಗಲೇ ಜನ ಎಲ್ಲ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ.
ಲಾಕ್ಸ್ ಮಾಡ್ತಿದ್ದಾರೆ, ಜನ ಬರ್ತಿದ್ದಾರೆ, ಎಲ್ಲರೂ ಆಲ್ಮೋಸ್ಟು ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ಆಲ್ಮೋಸ್ಟು ಸಕ್ಕತ್ತಾಗಿದೆ ಅಲ್ಲ ಪ್ಲೇಸ್ ಮಾತ್ರ, ಎಲ್ಲರೂ ಬರೋದಿದೆ. ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ ಮೈನು ಅಂತ ನೋಡ್ತಾರೆ ಅಂತಲೇ ಇಂಪಾರ್ಟೆಂಟಾಗಿ. ಈಗ ನಾವು ಶಿವ ಫುಲ್ ಹತ್ರ ಬಿಡೋಲ್ಲ, ಒಂದು ಕಾಂಪೌಂಡ್ ಇದೆ ಅಲ್ಲಿವರೆಗೂ ಬಿಡ್ತಾರೆ. ಮೋಸ್ಟ್ಲಿ ಅಷ್ಟೇ ಬಿಡೋದು ಅನಿಸ್ತದೆ, ಆಮೇಲೆ ಮುಂದಕ್ಕೂ ಬಿಡೋಲ್ಲ ಅಷ್ಟೊಂದು ಅನಿಸ್ತದೆ. ನೋಡೋಣ, ಇನ್ನೊಂದು ಸಂಕ್ರಾಂತಿಗೆ ಬಂದು ನೋಡೋಣ ಇನ್ನೂ ಒಂದ್ಸತಿ. ಈಗ ನಾವು ಶಿವನ ನೋಡ್ಕೊಂಬರೋಣ. ಓಕೆ, ತ್ರೀ ಡಿ ಎಫೆಕ್ಟ್ ನೋಡಿದ್ದಾಯಿತು, ಇಲ್ಲಿರೋ ಸುತ್ತಲೂ ಬೆಟ್ಟ ಗುಡ್ಡ, ಈ ಲೊಕೇಶನ್ ನೋಡಿದ್ದಾಯಿತು ಎಲ್ಲ ಎಂಜಾಯ್ ಮಾಡಿದ್ರಲ್ಲ. ಶಿವನ ನೋಡಿ, ಶಿವ ಸ್ಟ್ಯಾಚುನ ಅಲ್ಲಿವರೆಗೂ ಬಿಡೋಲ್ಲ. ಇಲ್ಲೊಂದು ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ, ಬ್ಯಾರಿಗೇಟ್ ಹಾಕ್ಕೊಂಬಿಟ್ಟಿದ್ದಾರೆ ಅವರೇ, ಅಲ್ಲಿವರೆಗೂ ಬಿಡೋಲ್ಲ. ಇಲ್ಲಿಂದ ನಾವು ನೋಡ್ಬೋದು, ಯಾಕೆಂದರೆ ಅಲ್ಲೆಲ್ಲ ಇನ್ನೂ ಎಲ್ಲ ಫುಲ್ ಎಲ್ಲ ರೆಡಿ ಮಾಡ್ತಿದ್ದಾರಲ್ವ, ಅದರಿಂದ ಅಲ್ಲಿವರೆಗೂ ಬಿಡೋಲ್ಲ. ಇಲ್ಲಿಂದ ನೋಡ್ಕೊಂಡು ನಾವು ಹೋಗ್ಬೋದು, ಸಕ್ಕತ್ತಾಗಿದೆ ಅಂತೂ ನೀವು ಕೂಡ ಬನ್ನಿ. ಈಗ ಬರೋದಕ್ಕಿಂತ ಎಲ್ಲ ಫುಲ್ ರೆಡಿ ಆದಮೇಲೆ ಬಂದರೆ ಇನ್ನೂ ಸಕ್ಕದ ಬ್ಯೂಟಿಫುಲ್ ಆಗಿರ್ತದೆ. ಆಲ್ರೆಡಿ ನಿಮಗೆ ಒಂದು ತ್ರೀ ಡಿ ವಿಡಿಯೋ ಕೂಡ ನಿಮಗೆ ತೋರಿಸಿದ್ದೀನಿ. ಆ ರೀತಿಯಾಗಿ ಇಲ್ಲಿ ರೆಡಿ ಆಗ್ತದೆ, ಒಂಥರ ಏನೋ ಒಂಥರ ಫೀಲ್, ಇಲ್ಲಿ ಒಂಥರ ಸಕ್ಕದಾಗ ಅಷ್ಟೊಂದು ಒಳ್ಳೆ ಪ್ಲೇಸಲ್ಲಿ ಚಾರ್ಜಸ್ ಮಾಡಿದ್ದಾರೆ. ಒಳ್ಳೆ ಪ್ಲೇಸ್ ಇದು, ಸಕ್ಕದಾಗಂತೂ ಬರ್ತದೆ. ನಮ್ಮ ಕರ್ನಾಟಕದಲ್ಲಿ ಆಗ್ತಿರೋದೇ ಒಂಥರ ಹೆಮ್ಮೆ ನಮಗೆ, ತುಂಬ ಖುಷಿ ಆಗ್ತದೆ ಅಂತೂ ಈ ಥರ ಆಗ್ತಿರೋದು. ನಾವೇನೋ ಶಿವನ್ ನೋಡಬೇಕು, ಕೊಯಮುತ್ತೂರ್ಗೆ ಹೋಗ್ಬೇಕು ಹೋಗ್ಬೇಕು ಅಂತ ನನಗಿನ್ನೂ ಹೋಗೋಕ್ಕೆ ಆಗಿಲ್ಲ. ಕನೆಗೂ ಅಂತೂ ಇಲ್ಲಿ ನೋಡೋವಂಥ ಭಾಗ್ಯ ಅಂತೂ ನನಗಂತೂ ಬಂತು. ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ರೆ ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ವಿಡಿಯೋನ, ಆದಷ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇನ್ನೂ ಮಾಡ್ತೀನಿ ಖಂಡಿತವಾಗಲೂ ಈ ಥರ ವಿಡಿಯೋಸ್. ಮತ್ತು ಥ್ಯಾಂಕ್ ಯು ಸೋ ಮಚ್ ಆಲ್, ಯಾರ್ಯಾರು ನನ್ನ ವಿಡಿಯೋನ ವಾಚ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು ಆಲ್, ಥ್ಯಾಂಕ್ ಯು, ಬೈ ಬೈ ಟಾಟಾ.